ಚೇಂಜ್ ಆಗೈತಾ? ನಿಂಗೇನ್ಲ ಬಂದಿರೋದು? ಆಗಿಂದ ನಾನು ಅದನ್ನೇ ತಾನೆ ಹೇಳ್ತಿದ್ನಿ. ಹೌದು ಕಣವೇ, ನೀನು ಆ ವಿಷಯ ಮಾತಾಡಕ್ಕೆ ಮೀಟಿಂಗ್ ಒಂದು ಕರೆದಿದ್ಯಾ? ರೂಮ್ ಚೇಂಜ್ ಆದ್ರೆ ಏನಂತೆ? ಇದು ಸೆಂದಾಗಿ ಐತಲ್ಲ. ಲೋ ಸಂಭು, ಇದು ಗೆಸ್ಟ್ ರೂಮ್ ಕಲ. ಓ ಗೆಸ್ಟ್ ರೂಮ್, ನಮ್ಮ ಮನೆಯಾಗಿಂತ ದೊಡ್ಡದಾಗಿ ಐತಿ ಇದು. ಸೂಪರ್ ಲೋ ಬಟ್ಟೆ ತದೆ ನಾಕ್ ಆಗ್ತೀನಿ ನೋಡ್ ನಿಂಗೆ ಇವಾಗ. ಸರಿ ಆಯ್ತು, ಎಲ್ಲ ಊಫಿ. ಈಗ ನಿನ್ ಪ್ರಾಬ್ಲಮ್ ಏನು ಅಂತ ಕರೆಕ್ಟಾಗಿ ಹೇಳು. ನೀನು ರಚನಾ ತಾನೆ ಅನಿಕಾ ಕುಳ್ಳಿ ಹಂಗ್ ನಾಟಕ ಆಡ್ತಿರ್ಬೋದು ಅಂತ ನನ್ನ ತಲೆಗೆ ಉಳ ಬಿಟ್ಟಿದ್ದು. ಹೌದು, ಅದೇ ನಾನು ದಿಟ್ಟ ಅಂತಾದ್ರೆ ಅವಳ ರೂಮ್ನ ಚೇಂಜ್ ಮಾಡಿಸ್ಕೊಂಡಿರೋದು ನಾಟಕನೇಯ. ಕಮಲಿಯಿಂದ ಅವಳ ರೂಮ್ನ ವಾಪಸ್ ಪಡ್ಕೊಳಕ್ಕೆ ಕುಳ್ಳಿ ತರ ನಾಟಕ ಆಡೋಳ್ಕಲ್ಲ. ಬರೀ ರೂಮ್ನ ವಾಪಸ್ ಪಡ್ಕೊಳಕ್ಕೆ ಕುಳ್ಳಿ ತರ ನಾಟಕ ಆಡೋಳ, ದಡ್ಡಿ ಅವಳು. ಈ ಸಂಭು, ಬರೀ ರೂಮ್ ಅಲ್ಲ ಕಲ, ರೂಮಿಂದ ಸುರು ಹಚ್ಕೊಂಡವಳು ಅಷ್ಟೇ. ಮುಂದೆ ನೋಡು ಇನ್ನು ಏನೇನ್ ಪಡ್ಕೋತಾಳೆ ಅಂತ. ಅದೇನೇನ್ ಪಡ್ಕೋತಾಳ ನಾನು ನೋಡೇ ಬಿಡ್ತೀನಿ. ಈಗ ಅರ್ಥ ಆಯ್ತಾ ನಾನ್ ಯಾಕೆ ಮೀಟಿಂಗ್ ಕರೆದಿದ್ದು ಅಂತ? ಸರಿ ಅಚ್ಚರಿ, ಈಗ ನಾವೇನ್ ಮಾಡ್ಬೇಕಂತೀಯಾ? ಐ ಟೆಸ್ಟ್ ಮಾಡುಮ. ಹೌದು ಕಲ, ಅನಿಕಾ ನಿಜವಾಗ್ಲು ಕುಳ್ಳಿನ ಇಲ್ವಾ ಅಂತ ಟೆಸ್ಟ್ ಮಾಡಿ ನೋಡುಮ. ಒಂದ್ ವೇಳೆ ಅದ್ ಸುಳ್ಳಾಗಿದ್ರೆ ಅವಳು ಬರೋಣ ಮನೆಯವ್ರ ಮುಂದೆ ಬೈಲ್ ಮಾಡುಮ. ಓಕೆ ಓಕೆ, ಡೀಲ್. ಬಾನಿಕಾ ಮೆಲ್ಗೆ. ನಿಧಾನಿಕಾ. ಕಮಲಿ, ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಯು. ನಿಂಗೆ ಏನಾದರೂ ಕೆಲಸ ಇದ್ರೆ ಅದ್ ನೀನು ನೋಡ್ಕೋ. ಅಯ್ಯೋ ಅನಿಕಾ, ನಂಗೆ ಬೇರೆ ಏನು ಕೆಲಸ ಇಲ್ಲ, ನೀನು ಬಾ. ಕಮಲಿ ಕಮಲಿ, ತಕ್ಕ ನಿಂಗೆ ಫೋನ್ ಬಂದೈತೆ. ಯಾರು ನಿಂಗೆ? ನೀನೇ ನೋಡು. ರಿಷಿ ಸರ್. ಕಮಲಿ ನೀನೋಗಿ ಮಾತಾಡು, ಅನಿಕಾ ನಾನು ನೋಡ್ಕೋತೀನಿ. ಅನಿಕಾ. ನಿಂಗೆ ಹೆಂಗಿದ್ಯಾ ಅನಿಕಾ? ಎಂತ ಪ್ರಶ್ನೆ ನಿಂಗೆ, ಇದಕ್ಕೆ ನಾನು ಏನು ಹೇಳಲಿ? ಸಾರಿ ಸಾರಿ ಅನಿಕಾ, ಪಾಪ ನಿನ್ನ ಪರಿಸ್ಥಿತಿನೂ ಹೊಸಿ ಕಷ್ಟನೇ. ಇರಲಿ, ನಾವು ಹೋಗುಮ್ಮ ಬಾ. ಏ ಬೇಡ ಕಮಲಿನೇ ಬರಲಿ. ಅಯ್ಯೋ, ಲವರ್ಸ್ ಬಗ್ಗೆ ನಿಂಗೆ ಗೊತ್ತಲ್ವಾ, ಫೋನಲ್ಲಿ ಮಾತಾಡ್ತಿದ್ರೆ ಏಟೋ ತಾಗುತ್ತೋ ಏನೋ, ಅದಕ್ಕೆ ಅವಳು ಬರೋದು ಲೇಟ್ ಆಯ್ತೈತೆ. ನಾವೇ ಹೋಗುಮ್ಮ ಬಾ. ಹೌದಾ, ಸರಿ. ನಿಂಗೆ ಮೆಲ್ಲಿಗೆ ಅನಿಕಾ, ಒಂದು ನಿಮಿಷ ಕಾಫಿ ಕೊಡ್ತೀಯಾ? ತಿಂಡಿ ತಿಂದಾಯ್ತಾ? ನೀನೇ ತಿಂದ್ಯಾ ಅಥವಾ ಕಮಲಿ ತಿನ್ಸಿದ್ಲ? ತಿಂಡಿ ಆಯ್ತು ನಿಂಗೆ, ಕಮಲಿನೇ ಹೆಲ್ಪ್ ಮಾಡಿದ್ಲು. ನಿಂಗೆ ಎಲ್ಲಿದೆಯಾ ಸಂಭು? ಅವಳು ಏನಾನು ಅದ್ರ ಮ್ಯಾಗ ಕಾಲ್ ಮಡ್ಗುದ್ಲು, ಅವಳು ನಿಜವಾಗ್ಲೂ ಕಣ್ ಕಾಣಕ್ಕಿಲ್ಲ ಅಂತ. ಒಂದ್ ವೇಳೆ ಹುಷಾರಾಗ್ಬಿಟ್ರೆ ನಮ್ ಕಿವಿ ಮ್ಯಾಗ ಹೂ ಮಡ್ಗೋಳೆ ಅಂತ. ನಿಂಗೆ ಪಟ್ಟೋದ್ಲಾ?
ಕೆಲಸ ಜಾಸ್ತಿ ಆಗಬಹುದು ಅನ್ಸುತ್ತಲ್ವಾ ಹಂಗೇನಿಲ್ಲ ಸರ್ ಅದನ್ನ ಕೆಲಸ ಅಂತ ನಾನು ನೋಡಕಿಲ್ವಲ್ಲ ಹೌದು ಅನಿಕಾ ಹೇಗಿದಾಳೆ ನನ್ನಿಂದ ಆದಷ್ಟು ಧೈರ್ಯ ತುಂಬ್ತೀನಿ ಸರ್ ಆದ್ರೂ ಅವಳನ್ನ ನೋಡಿದ್ರೆ ಪಾಪ ಅನಿಸ್ತೈತೆ ಡೋಂಟ್ ವರಿ ಕಂಬ್ಲಿ ಅವರೇ ಎಲ್ಲ ಸರಿ ಹೋಗುತ್ತೆ ಆ ನಂಬಿಕೆ ಆಗೆ ನಾನು ಇವನಿ ಸರ್ ಇಷ್ಟು ದಿನದಲ್ಲಿ ಇವತ್ತೇ ನಾವಿಬ್ರು ಮೀಟ್ ಮಾಡದೇ ಇರೋದು ಅನ್ಸುತ್ತೆ ಅಲ್ವಾ ಅಲ್ಲ ನನ್ನ ಜೊತೆ ಕೋಪ ಮಾಡ್ಕೊಂಡಾಗ ಮೆಸೇಜ್ ಸಹ ಮಾಡದೇ ಇದ್ರಲ್ಲ ಸರ್ ಅದು ಸುಮ್ಮನೆ ಆಟಾಡ್ಸೋದಕ್ಕೆ ಇವತ್ತು ನಿಜವಾಗ್ಲೂ ಮೀಟ್ ಆಗಕ ಆಗುತ್ತಿಲ್ಲ ಸಾರಿ ಸರ್ ಇವತ್ತು ನನಗೂ ಅಸಿ ಕೆಲಸ ಐತೆ ನನ್ನ ಕೋಣನ ಅನಿಕಂಗ್ ಮುಟ್ಕೊಟ್ಟಿನಿ ಈಗ ನಾನು ಬೇರೆ ಕೋಣನ ರೆಡಿ ಮಾಡ್ಕಬೇಕು ಸಾರಿ ಯಾಕೆ ಈಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆದ್ರೂ ಸ್ವಾರ್ಥಿಯಾಗಿ ಒಂದು ಕೇಳ್ನ ಏನು ಇವತ್ತು ಜಸ್ಟ್ ಅರ್ಧ ಗಂಟೆ ನನಗೋಸ್ಕರ ಸಿಗಬಹುದಾ ಅರ್ಧ ಗಂಟೆನಾ ಯಾಕೆ ಸರ್ ಮೊದಲು ಅನಿ ಅಲ್ಲ ಅನಿಕ ಮಣಿಕಣ್ಮೆ ಯಾಕೆನೆ ನಾನು ನಿಮಗೆ ಟೈಮ್ ಕೊಡಕಾಗದು ಸರ್ ಅಲ್ಲಿ ಗಂಟ ನಾನು ಅವಳ ಜೊತೆನೆ ಇರಬೇಕಾಯ್ತೈತೆ ಹಾ ಸರಿ ಸರಿ ನೋ ಪ್ರಾಬ್ಲಮ್ ಆದ್ರೂ ಯಾಕೆ ಅಂತ ಹೇಳಲಿಲ್ವಲ್ಲ ಸರ್ ಹೇಳ್ತೀನಿ ಮೀಟ್ ಆಗ್ತೀನಲ್ಲ ಹಾ ನಿಂಗಿ ಕಮಲಿ ಏ ಅನಿಕಾ ದಿಟ್ಟ ಹೇಳು ನಿನ್ನ ಕಣ್ ಕಾಣ್ತಾ ಇದೆ ತಾನೆ ನಿಂಗಿ ಎಲ್ಲಿ ಹೋಗಿದ್ದೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈಗ ಕಣ್ ಕಾಣ್ತಿದೆ ತಾನೆ ಅಂತ ಕೇಳ್ತಿದ್ಯಲ್ಲ ಸುಳ್ಳು ಹೇಳ್ಬೇಡ ಅಮ್ಮಿ ಕಣ್ ಕಾಣ್ತಿಲ್ಲ ಅನ್ಯಾಕೆ ಅದೇ ಇಟ್ಟಿದ ಕಾಲನ ಹಿಂದಕ್ಕೆ ತಕ್ಕಂಡೆ ಅದೇ ಮತ್ತೆ ಯಾರು ಈಗ ಯಾರೋ ಮಾತಾಡಿದ್ರಲ್ಲ ಯಾರದು ನಾನು ಶಂಭು ಹಾಯ್ ಶಂಭು ನನ್ನ ನೋಡಕ್ ಬಂದ ನಾಟಕ ಆಡ್ತಿದ್ಯ ಅನಿಕ ನೀನು ಅಲ್ಲಿ ಎಣ್ಣೆ ಚಲ್ಲಿದೆ ಅಂತ ತಿಳ್ಕಂಡೆಯ ಕಾಲ್ ಹಿಂದಕ್ಕೆ ತಕ್ಕಂಡೆ ದಿಟ ಹೇಳು ಓ ಮೈ ಗಾಡ್ ಎಣ್ಣೆನ ಸದ್ಯ ನನ್ ಕಾಲ್ ಇಟ್ಟಿಲ್ಲ ನಿಂಗೆ ಇಟ್ಟಿದ್ರೆ ಖಂಡಿತ ನಾನ್ ಬೀಳ್ತಿದ್ದೆ ಥ್ಯಾಂಕ್ ಗಾಡ್ ಮತ್ತೆ ಕರೆಕ್ಟ್ ಆಗಿ ಕಾಲ್ ಹೆಂಗ್ ಹಿಂದೆ ತಕ್ಕಂಡೆ ಒಂಚೂರು ಕಣ್ ಕಾಣದೆ ಇದ್ದಾಗ ಒಂದೊಂದು ಹೆಜ್ಜೆ ಇಡೋಕ್ಕೂ ಹಿಂಸೆ ಶಂಭು ಅದು ಬೇರೆ ನಿಂಗೆ ಕೈ ಬಿಟ್ಬಿಟ್ಲು ತುಂಬಾ ಭಯ ಆಗ್ತಿತ್ತು ಕಣು ನಿಂಗೆ ಸಂಪು ಅನಿಕಾ ಯಾಕವ ಇಲ್ಲಿ ನಿಂತಿದ್ಯಾ ನಿಂಗೆ ಏನಾಯ್ತು ಏನಿಲ್ಲ ದೊಡ್ಡಮ್ಮ ನಿಂಗಿಗೂ ಶಂಭುಗೂ ನನ್ನ ಮೇಲೆ ಡೌಟು ಇಷ್ಟು ದಿನ ನಾನು ನಡ್ಕೊಂಡಿದ್ನ ಮನ್ಸಲ್ಲಿ ಇಟ್ಕೊಂಡು ಈಗಲೂ ನನ್ನ ನಾಡ್ಕಾಣೆ ಆಡ್ತಿದ್ದೀನಿ ಅಂತ ಅನ್ಕೊಂಡಿದ್ದಾರೆ ಮೆಟ್ಲ ಮೇಲೆ ಎಣ್ಣೆ ಚೆಲ್ಲಿದ್ರು ಅದು ಹೇಗೆ ನೀನು ಕಾಲ್ ಹಿಡ್ದೆ ಹುಷಾರಾದೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ನಾನು ಹೇಳ್ತಿದ್ದೀನಿ ಅಷ್ಟೇ ನಿಂಗೆ ಸಂಭು ಅನಿಕಾ ಪಾಪ ಇಂಥ ಸ್ಥಿತಿ ಇಲ್ಲ ಅವಳೆ ಈಗಲೂ ಅವಳು ತವ ಆಟ ಆಡ್ತಾ ಇದ್ದೀರಲ್ಲ ನೀವು ನಿಮ್ಮಿಬ್ರು ಮ್ಯಾಕೆ ನನಗೆ ಒಳ್ಳೆ ಅಭಿಪ್ರಾಯ ಇತ್ತು ಎಲ್ಲ ಹೊಂಟೋಯ್ತು ಭಾಗ್ಯಮ್ಮ ಭಾಗ್ಯಮ್ಮ ಇಲ್ಲಿ ಎಣ್ಣೆ ಚೆಲ್ಲೈತೆ ಒಸಿ ಒರೆಸ್ಕೋ ಅನಿಕಾ ನೀನು ಬರವ ಇಲ್ಲಿ ಎಣ್ಣೆ ಐತೆ ಉಸಾರು ಉಸಾರು ಕಣವ ಅನಿಕಾ ಸಂಜೆ ಸೂರ್ಯ ಇಳಿತೈತೆ ಪಕ್ಷಿಗಳ್ದು ಸತ್ಕೆ ಉಳಿಸಾಯ್ತಲ್ಲ ನಮ್ಮನೆ ಗಾರ್ಡನ್ ಆಗಿರೋ ಮಾವನ ಮರದಾಗೆ ಹಕ್ಕಿ ಗೂಡ್ ಕಟ್ಟಾಯ್ತ ಅನಿಕಾ ಇದನ್ನೆಲ್ಲ ನಾನೇ ಈ ದಿವಸ ನೋಡಿರ್ನಿಲ್ಲ ಅನಿಕಾ ಈಗ ನಿಂಗೆ ಹೇಳ್ಬೇಕು ಅಂತ ನೋಡಿದಾಗ ಇದೆಲ್ಲ ಗಮನಕ್ಕೆ ಬರ್ತೈತೆ
ಅನಿಕಾ ಬಾ ಕಮಲಿ ಮನೆಗೆ ಹೋಗೋಣ ಯಾಕ ಅನಿಕಾ ನಾನು ಹೇಳ್ತಿರೋದು ನಿಮಗೆ ಇಷ್ಟ ಆಯ್ತಿಲ್ವಾ ಏನು ಮಾತಾಡಬರ್ದು ಅಂತ ಹೇಳು ನಾನು ಮಾತಾಡಕಿಲ್ಲ ಅನಿಕಾ ನಾಳೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಐತೆ ನೆನ್ನೆಗೂ ಇವತ್ತಿಗೂ ಏನಾನ ಬದಲಾವಣೆ ಐತಾ ಅಂತ ಅವರು ಚೆಕ್ ಮಾಡಿ ಮುಂದೆ ಏನು ಮಾಡೋದು ಅಂತ ಹೇಳ್ತಾರೆ ಎಲ್ಲ ಒಳ್ಳೆದಾಯ್ತೈತೆ ಕಮಲಿ गाली तक हत्र तक नोड़िया निपति बेबी इवु ब्रेन वाश् नोड़ता चिकम्म ಮೊದಲು ಆ ಕರಿಯೋದನ್ನ ನಿಲ್ಸು ನೀನು ಏ ಹೋಗ್ತಾ ಇರು ಅನಿಕಾ ನಾನು ಹೋಗ್ತೀನಿ ಕಮಲಿ ನಿಂತ್ಕೋ ಮಾಮ್ ನೀವ್ ಕಮಲಿ ಹತ್ರ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಕಮಲಿ ಪ್ಲೀಸ್ ಸ್ಟೇ ಐ ವಾಂಟ್ ಯು ಹಿಯರ್ ಬಗ್ಗೆ ನಿನಗೆ ಗೊತ್ತಿಲ್ವಾ ಆಗಿರೋ ಅನಾಹುತನ ತನಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊತಾ ಇದ್ದಾಳೆ ಇವಳ ಹತ್ರ ಮಾತಾಡಬೇಡ ನೀನು ಪ್ಲೀಸ್ ಓ ಮತ್ತೆ ಯಾರ ಹತ್ರ ಮಾತಾಡಬೇಕು ಮಾಮ್ ನೀವಂತೂ ನಾನು ನಿಮ್ಮ ಮಗಳು ಅನ್ನೋದನ್ನೇ ಮರ್ತೋಗಿದ್ದೀರಾ ಈಗ ನಾನು ಕಮಲಿ ಜೊತೆ ಇದ್ದೀನಿ ಅಂತ ನೀವು ಬಂದು ಮಾತಾಡ್ಸಿದ್ದೀರಾ ಅಲ್ವಾ ಇಷ್ಟೊತ್ತು ಎಲ್ಲಿ ಹೋಗಿತ್ತು ನಿಮ್ಮ ಕನ್ಸರ್ನ್ ಬೇಬಿ ಏನಾಗಿದೆ ನಿನಗೆ ನಿನಗೆ ಯಾವುದು ಒಳ್ಳೆದು ಯಾವುದು ಕೆಟ್ಟದು ಅಂತ ನನಗೆ ಗೊತ್ತಾಗಲ್ವಾ ಗೊತ್ತಾದ್ರೆ ಸಾಲದು ಮಾಮ್ ನಾನು ಹೀಗಿರುವಾಗ ಹೇಗೆ ನಡ್ಕೊಳ್ಬೇಕು ಅಂತನೂ ಗೊತ್ತಿರಬೇಕು ಇವತ್ತಂತೂ ಮಧ್ಯಾಹ್ನ ನೀವು ನನ್ನ ರೂಮಿಗೆ ಬಂದಾಗ ಕಣ್ಣು ಹೋಗಿರೋದು ನನಗ ನಿಮಗ ಅಂತ ನನಗೆ ಡೌಟ್ ಆಯ್ತು ಆದ್ರೆ ಕಮಲಿ ಹಾಗಲ್ಲ ಮಾಮ್ ಅದೇನೋ ಹೇಳಿದ್ರಲ್ಲ ಆಗಿರೋ ಅನಾಹುತನ ಅವಳಿಗೆ ಹೇಗ್ ಬೇಕೋ ಆಗ ಬಳಸ್ಕೊತಿದಳ ಅದರಿಂದ ಕಮಲಿಗೆ ಏನು ಲಾಭ ಮಾಮ್ ಆಲ್ರೆಡಿ ಈಗ ಅವಳು ಈ ಮನೆ ಮಮ್ಮಗಳು ಅಂತ ಎಲ್ಲರಿಗೂ ಗೊತ್ತಾಗಿದೆ ಅವಳು ಏನೇ ಹೇಳಿದ್ರು ಎಲ್ಲರೂ ಕೇಳ್ತಾರೆ ಸೋ ಅವಳಿಗೆ ಇದರಿಂದ ಏನು ಯೂಸ್ ಇದೆ ಹೇಳಿ ನಿಜ ಹೇಳಲ್ಲ ಮಾಮ್ ಮಹಾಜನ್ ಮನೆಯವರು ಎಲ್ಲರೂ ಹೇಗ್ ಫೀಲ್ ಆಗ್ತಿದ್ದಾರೆ ಅದು ನನಗೆ ಗೊತ್ತಿಲ್ಲ ಆದ್ರೆ ಕಮಲಿ ಮಾತ್ರ ಜೆನ್ಯೂನ್ ಆಗಿ ನನಗೆ ಈಗಾಗಿದೆ ಅಂತ ದುಃಖ ಪಡ್ತಿದಾಳೆ ಪ್ರತಿ ಕ್ಷಣ ಅವಳು ನನ್ನ ಯಾವದ್ರಲ್ಲಾದರೂ ಒಂದು ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದಾಳೆ ನಾನು ಎಷ್ಟೇ ಕೋಪ ಮಾಡ್ಕೊಂಡ್ರು ಅವಳ ಮೇಲೆ ಕೂಗಾಡಿದ್ರು ಅಷ್ಟೇ ಶಾಂತವಾಗಿ ನನ್ನ ಹತ್ರ ನಡ್ಕೋತಿದಾಳೆ ನನಗೆ ನನ್ನ ಜೊತೆ ಕೂತ್ಕೊಂಡು ಅಳೋರು ಬೇಡ ಮಾಮ್ ನನ್ನ ಬದುಕಲ್ಲಿ ಎಲ್ಲ ಮುಗ್ದೋಗಿಲ್ಲ ಅಂತ ಧೈರ್ಯ ಹೇಳೋರು ಬೇಕು ಕಮಲಿ ಹಾನಿಕಾ ಮಾಮ್ ಮಾತಾಡಿದ್ನ ನೀನ್ ತಲೆಗೆ ಹಾಕೋ ಬೇಡ ಇಲ್ಲ ಹಾನಿಕಾ ಪರವಾಗಿಲ್ಲ ಬಾ ಕಮಲಿ ವಾಕಿಂಗ್ ಹೋಗೋಣ Chaos theory is also known as butterfly effect. Prediction bage halwar jana halwar tara theory helidare. And illoba author ade tara One second, sorry. Yes. Illi author saha antade ondu theory bage helidane. Ondu ನಾವು ರಿಯಾಕ್ಟ್ ಮಾಡೋ ಪ್ರತಿಯೊಂದಕ್ಕೂ
ಇನ್ಯಾವುದೋ ಒಂದು ಇನ್ವಿಸಿಬಲ್ ಎಲಿಮೆಂಟ್ ಅಟ್ಯಾಚ್ ಆಗಿರುತ್ತೆ. ಆ್ಯಂಡ್ ಎಸ್, ವಿ ಆರ್ ಆಲ್ ಪ್ರೈಮರಿಲಿ ಕನೆಕ್ಟೆಡ್ ಟು ಈಚ್ ಅದರ್ ಅನ್ನೋದು ಈ ಒಂದು ವಿಷಯದ ಸಾರಾಂಶ. ದಟ್ಸ್ ಆಲ್. ಎನಿ ಡೌಟ್ಸ್ ಜಸ್ಟ್ ಪಿಂಗ್ ಮೀ, ಐಲ್ ರಿವರ್ಟ್ ಬ್ಯಾಕ್ ಇನ್ ಅ ಶಾರ್ಟ್ ಟೈಮ್. ಓಕೆ, ಸಿ ಯು. ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಕೆಲಸ ಮುಗ್ದಿದೆ. ಫೈನಲ್ ಪೇಮೆಂಟ್ ಯಾವಾಗ ಬರುತ್ತೆ ಮೇಡಮ್? ಕೆಲಸ ಮುಗ್ದಿದ್ಯಾ? ಯಾರಿದು? ಅನಿಕಾ ಹತ್ರ ಪೇಮೆಂಟ್ ಕೇಳ್ತೀಯಾರ? ಯಾರು? ನಾನೇ ಬೇಬಿ. ಅಮ್ಮಮ್ಮ, ನೀವಾ? ಹಾ, ಹೌದು ಬೇಬಿ. ಭಯ ಪಡಬೇಡ, ರಿಲ್ಯಾಕ್ಸ್ ಆಗಿರು. ಯಾಕೆಂದ್ರೆ ಆ ಹಳ್ಳಿ ಗುಗ್ಗು ಕಮಲಿ ಎಲ್ಲೆಲ್ಲಿರ್ತಾಳೋ ಏನು ಗೊತ್ತಾಗಲ್ಲ. ಅದಕ್ಕೆ ಹುಷಾರಾಗಿ ಹೆಜ್ಜೆ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಬೇಬಿ. ಈಗ ನಾವೇನಾದರೂ ತಪ್ಪು ಹೆಜ್ಜೆ ಇಟ್ಟರೆ ಡೆಫಿನೆಟ್ಲಿ ಸಿಕ್ಕಾಕೋತೀವಲ್ವಾ? ಏನು ತಪ್ಪು ಹೆಜ್ಜೆ ಅಮ್ಮಮ್ಮ? ಬೇಬಿ, ಯಾರೂ ಇಲ್ಲ, ನಾನು ಮಾತ್ರ ಬಂದಿದ್ದೀನಿ. ಸರಿ, ಅದಕ್ಕೇನಮ್ಮಮ್ಮ? ನಾಟಕ ಆಡಿದ್ದು ಸಾಕು ಬೇಬಿ, ಆರಾಮಾಗಿ ನನ್ನ ನೋಡ್ಕೊಂಡು ಮಾತಾಡು. ಏನಾಗಿದೆ ಅಮ್ಮಮ್ಮ ನಿಮಗೆ? ನಿಜ ಹೇಳು ಬೇಬಿ, ಇದು ನಾಟಕ ತಾನೆ? ಅಮ್ಮಮ್ಮ, ನನ್ನ ನೋಡಿದ್ರೆ ನಿಮ್ಗೆ ನಾಟಕ ಮಾಡ್ತಿರೋ ತರ ಕಾಣ್ತಿದ್ದೀನಾ? ಹಾಗಾದ್ರೆ ನಿನಗೆ ನಿಜವಾಗ್ಲೂ ಕಣ್ ಕಾಣಿಸ್ತಿಲ್ವಾ? ಓ ಗಾಡ್, ನೀವೇ ನನ್ನ ನಂಬ್ತಿಲ್ಲ ಅಂದ್ರೆ? ಸಾರಿ ಸಾರಿ ಬಂಗಾರ, ನಿನ್ನೆಲ್ಲೋ ಆಟಾಡಿಸ್ತಿದ್ಯಾ ಅಂತ ಅನ್ಕೊಂಡೆ. ಸಾರಿ. ನೀನೇನು ಬೇಜಾರು ಮಾಡ್ಕೋಬೇಡ ಬೇಬಿ, ನಾನು ಸರಿ ಮಾಡ್ತೀನಿ. ಅದೆಷ್ಟೇ ದುಡ್ಡು ಖರ್ಚಾದ್ರೂ ಸರಿ, ನಿನ್ನ ಕಣ್ಣ ದೃಷ್ಟಿ ಸರಿ ಹೋಗೋದಕ್ಕೆ ಯಾವ ಡಾಕ್ಟರ್ ಬೇಕೋ ಅದೇ ಡಾಕ್ಟರ್ನೇ ಕರೆಸ್ತೀನಿ, ಸರಿನಾ? ಇನ್ನು ಮೊದ್ಲಿನ ಥರ ಆಗಬೇಕು ಅಷ್ಟೇ.